ದಾವಣಗೆರೆಯಲ್ಲಿ ಇಂದು ಮೋದಿ ಮೇನಿಯಾ. ಪ್ರಧಾನಿಗಾಗಿ ತಯಾರಾಗಿದೆ ವಿಶೇಷ ಉಡುಗೊರೆ. ಶ್ರೀರಾಮನ ಭಾವಚಿತ್ರ ಇರುವ ಉಡುಗೊರೆ ಈಗಾಗಲೇ ರೆಡಿಯಾಗಿದೆ. ಶ್ರೀರಾಮನ ಅಯೋಧ್ಯೆ ಚಿತ್ರ ಇರುವ ಬೆಳ್ಳಿ ಇಟ್ಟಿಗೆ. ದಾವಣಗೆರೆ ಜಿಲ್ಲಾ ಬಿಜೆಪಿ ಘಟಕದಿಂದ ಸ್ಪೆಷಲ್ ಗಿಫ್ಟ್ ರೆಡಿಯಾಗಿದೆ. ಇಂದು ಪ್ರಧಾನಿ ಮೋದಿ ಅವರಿಗೆ ಆ ಗಿಫ್ಟ್ ಅನ್ನ ಕೊಡೋದಿಕ್ಕೆ ಸಿದ್ಧತೆಗಳಾಗಿದೆ. ಸುಮಾರು 15 ಕೆಜಿ ತೂಕದ ಬೆಳ್ಳಿ ಇಟ್ಟಿಗೆ, 15 ಕೆಜಿ ತೂಕದ ಬೆಳ್ಳಿ ಇಟ್ಟಿಗೆ ಮೋದಿಗಾಗಿ ತಯಾರಾಗಿದೆ. ಪುಣೆಯಲ್ಲಿ ತಯಾರಾಗಿರುವ ಬೆಳ್ಳಿ ಇಟ್ಟಿಗೆ ಇದು. ಆ ಇಟ್ಟಿಗೆಯನ್ನ ನೋಡ್ತಾ ಇದ್ದೀರಿ, 15 ಕೆಜಿ ತೂಕದ ಬೆಳ್ಳಿ ಇಟ್ಟಿಗೆ. ಆ ಇಟ್ಟಿಗೆಯ ಮೇಲೆ ಅಯೋಧ್ಯೆ ರಾಮ ಮಂದಿರದ ಒಂದು ಚಿತ್ರ ಇದೆ, ರಾಮನ ಚಿತ್ರ ಇದೆ, ಬಿಜೆಪಿಯ ಕಮಲ ಜೊತೆಗೆ ಬರಹ ಇದೆ. ವಿಶೇಷ ಉಡುಗೊರೆ ಈಗಾಗಲೇ ಸಿದ್ಧ ಆಗಿರುವಂಥದ್ದು ಪ್ರಧಾನಿ ಮೋದಿಯವರಿಗೆ ಕೊಡೋದಕ್ಕಾಗಿ. ಶ್ರೀರಾಮನ ಭಾವಚಿತ್ರ ಇರುವಂತಹ ಉಡುಗೊರೆ, ಶ್ರೀರಾಮನ ಅಯೋಧ್ಯೆ ಚಿತ್ರ ಕೂಡ ಇದೆ, 15 ಕೆಜಿ ತೂಕದ ಬೆಳ್ಳಿ ಇಟ್ಟಿಗೆ. ಐತಿಹಾಸಿಕ ಮಹಾಸಂಕಲ್ಪ ಯಾತ್ರೆಗೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದಾವಣಗೆರೆಗೆ ಆಗಮಿಸ್ತಾ ಇದ್ದಾರೆ. ದಾವಣಗೆರೆಯ ಜಿಲ್ಲಾ ಬಿಜೆಪಿ ಘಟಕ ಅವ್ರಿಗೊಂದು ವಿಶೇಷವಾದ ಗಿಫ್ಟನ್ನು ಈಗಾಗಲೇ ಕೊಡೋದಕ್ಕೆ ಸಿದ್ಧಪಡಿಸಿದ್ದಾರೆ. ನಿಜಕ್ಕೂ ಅದು ಇಡೀ ದೇಶದಲ್ಲೇ ಮೆಮೊರಬಲ್ ಅಂತ ಹೇಳ್ಬೋದು. ಯಾಕಂದರೆ ಶ್ರೀರಾಮ ಜ್ಯೋತಿ ಯಾತ್ರೆ ಬಂದಾಗ ದಾವಣಗೆರೆಯಲ್ಲಿ ಸುಮಾರು 8 ಜನ ಹುತಾತ್ಮರಾಗಿರ್ತಾರೆ. ಅಂದರೆ ಆವಾಗ ಗೋಲಿಬಾರ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಎಲ್ ಕೆ ಅಡ್ವಾಣಿಯವರು ರಥಯಾತ್ರೆ ಬಂದಿರುತ್ತೆ, ಗೋಲಿಬಾರ್ ಆಗುತ್ತೆ. ಆ ಹುತಾತ್ಮರ ಹೆಸರುಗಳನ್ನು ಏನು ಒಂದು ಬೆಳ್ಳಿ ಗಟ್ಟಿ ಮೇಲೆ, ಅಂದರೆ ಈಗಾಗಲೇ ನೋಡ್ಬೋದು ನಾವು, ಇದು ಶ್ರೀರಾಮನ ವಿಗ್ರಹ ಇರುವ ಮತ್ತು ಅಯೋಧ್ಯೆ ರಾಮ ಮಂದಿರ ಇರುವ ಮತ್ತು ಜೈ ಶ್ರೀರಾಮ್ ಅಂದ್ಕೊಂಡು ಇದೆ, ಮತ್ತು ಕಮಲದ ಚಿಹ್ನೆ ಇದೆ. ಹೀಗೆ ಸುಮಾರು 15 ಕೆಜಿಯ ಒಂದು ಬೆಳ್ಳಿ ಪಾದಕೆ ಇದು. ಜಿಲ್ಲಾ ಮಾಜಿ ಬಿಜೆಪಿ ಅಧ್ಯಕ್ಷರು ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಸರ್, ಇದರ ಹಿನ್ನೆಲೆ ಹೇಳೋದಾದರೆ ನಿಜಕ್ಕೂ ಒಂದು ವಿಶೇಷವಾದ ಗಿಫ್ಟ್ ಇದು. ಸರ್, ಈಗಾಗಲೇ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಲಾಲ್ ಕೃಷ್ಣ ಅಡ್ವಾಣಿಯವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತಕ್ಕಂಥ ಹೋರಾಟವನ್ನು ಮುಖಂಡು ರಥಯಾತ್ರೆಯನ್ನು ಪ್ರಾರಂಭ ಮಾಡಿದರು. ಆ ಹಿನ್ನೆಲೆಯಲ್ಲಿ ದಾವಣಗೆರೆಗೆ ರಥಯಾತ್ರೆ ಆಗಮಿಸಿದಂಥ ಸಂದರ್ಭದ 6 ಅಕ್ಟೋಬರ್ 1990 ಅವತ್ತು ಏನು ಒಂದು ಅಯೋತ್ಕಾರ ಘಟನೆ ನಡೀತು. ಆ ಘಟನೆಯಲ್ಲಿ ಸುಮಾರು 70 ಜನಕ್ಕೆ ವಿವಿಧ ಥರ ಗುಂಡಿನೇಟು, ಮಚ್ಚಿನೇಟು, ಆಸಿಡ್ ದಾಳಿ, ಈ ರೀತಿ 70 ಜನಕ್ಕೆ ಅನಾಹುತ ಆಯಿತು. ಅದರ ಜೊತೆಗೆ 8 ಜನ ನಮ್ಮ ಹಿಂದೂ ಯುವಕರು ಹುತಾತ್ಮರಾದರು ಆ ಒಂದು ಗೋಲಿಬಾರ್ ಸಂದರ್ಭದಲ್ಲಿ. ಹಾಗಾಗಿ ಅವರೆಲ್ಲ ಆಸೆ ಏನಿತ್ತು, ಹುತಾತ್ಮರ ಆಸೆ ಮತ್ತು ಗಾಯಗೊಂಡವರ ಆಸೆ ಏನಿತ್ತು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತಕ್ಕಂಥ ಹೋರಾಟ ಇತ್ತು. ಹಾಗಾಗಿ ನಮ್ಮ ಎಲ್ಲ ಹಿಂದೂಗಳ ಮತ್ತು ಆರಾಧ್ಯ ದೈವ ಶ್ರೀರಾಮನ ಒಂದು ಮಂದಿರವನ್ನು ನಮ್ಮ ದೇಶದ ನೆಚ್ಚಿನ ಪ್ರಧಾನಿಯವರು ಏನು ಮೊನ್ನೆ ಅಡಿಗಲ್ಲು ಸಮಾರಂಭ ಮಾಡಿ ಕಳೆದ ವರ್ಷದಿಂದ ಈಗಾಗಲೇ ಮುಂದಿನ ವರ್ಷ 24 ಜನವರಿಗೆ ಉದ್ಘಾಟನೆ ಆಗಲಿದೆ. ಅಂಥ ಒಂದು ಪುಣ್ಯದ ಕೆಲಸವನ್ನು ನಮ್ಮ ನೆಚ್ಚಿನ ನರೇಂದ್ರ ಮೋದಿಯವರು ಮಾಡಿದ್ದರಿಂದ ಅವರಿಗೆ ಇಲ್ಲಿದ್ದ ಒಂದು ಬೆಳ್ಳಿ ಇಟ್ಟಿಗೆಯನ್ನು ನಾವು ಕಾಣಿಕೆಯಾಗಿ ಕೊಡಬೇಕು, ಅದನ್ನು ಅಯೋಧ್ಯೆ ತಲುಪಿಸ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮೆಲ್ಲ ರಾಮ ಭಕ್ತರು ಸೇರಿ ಸುಮಾರು 15 ಕೆಜಿಯ ಬೆಳ್ಳಿ ಇಟ್ಟಿಗೆಯನ್ನು ನಾವು ತಯಾರು ಮಾಡಿದ್ದೀವಿ. ಅದರಲ್ಲಿ 8 ಜನ ಹುತಾತ್ಮರ ಹೆಸರನ್ನು ಸಹಿತ ಹಿಂದ್ಗಡೆ ಬರೆಸಿದ್ದೇವೆ. ಹಾಗಾಗಿ ಆ ಉತ್ಸಾಹಪೂರ್ವಕವಾಗಿ ಇವತ್ತು ಈ ಬೆಳ್ಳಿ ಇಟ್ಟಿಗೆನ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ದಾವಣಗೆರೆ ಸಮಾವೇಶದಲ್ಲಿ ಮೋದಿ ಅವರಿಗೆ ಕೊಡ್ತಿರುವಂಥ ಗಿಫ್ಟ್ ನಿಜಕ್ಕೂ ತುಂಬ ವಿಶೇಷ, ಇಡೀ ದೇಶದಲ್ಲೇ ವಿಶೇಷ ಅಂತಬೋದು. ಯಾಕಂದರೆ 15 ಕೆಜಿಯ ಬೆಳ್ಳಿ ಇಟ್ಟಿಗೆ, ಅದರಲ್ಲಿ ಶ್ರೀರಾಮನ ಭಾವಚಿತ್ರ ಇದೆ, ಜೈ ಶ್ರೀರಾಮ್ ಇದೆ, ಕಮಲದ ಚಿಹ್ನೆ ಇದೆ, ಮತ್ತು ಇಡೀ ಬಿಜೆಪಿ ಅಯೋಧ್ಯೆ ಮಂದಿರದ ಚಿತ್ರ ಇದೆ, ಹಾಗಾಗಿ ಮತ್ತು ಹುತಾತ್ಮರ ಹೆಸರುಗಳಿವೆ. ಹಾಗಾಗಿ ನಿಜಕ್ಕೂ ಇದು ಮೋದಿಯವರ ಮನಸ್ಸಿನಲ್ಲಿ ಮತ್ತು ಮನಸ್ಸಿನಲ್ಲಿ ಉಳಿಯುವಂತಹ ನಿಜಕ್ಕೂ ಗಿಫ್ಟ್ ಅಂತಲೇ ಹೇಳ್ಬೋದು. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕೇಳ್ಕೊಂಬಿಡ್ತೇವೆ ವರದರಾಜ್ ದೇಶ ನಡೆಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.